நம்ம ஹிரிய மக்கள்ன்றத ஜெட்டி தேவேகவுடரு சுதீர்கவாகி ಬಹಳ ಪ್ರಾಮುಖ್ಯವಾದ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲದೆ ಈ ಪಕ್ಷವನ್ನು ನಾವು ಸದೃಢವಾಗಿ ಮತ್ತೆ ಅಧಿಕಾರಕ್ಕೆ ತರಲಿಕ್ಕೆ ಕಾರ್ಯಕರ್ತರನ್ನು ಸಂಘಟನೆ ಮಾಡಿ ಕಾರ್ಯಕರ್ತರ ಜೊತೆ ನಾವು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕುಮಾರಸ್ವಾಮಿ ಕೊಟ್ಟಿರೋ ಕಾರ್ಯಕ್ರಮಗಳೇನಿದ್ದಾವೆ ಅವುಗಳೆಲ್ಲವನ್ನು ಜನಗಳ ಮುಂದೆ ಇಟ್ಟು ಹೋರಾಟ ಮಾಡ್ತೀವಿ ಹೇಳಿದ್ದಾರೆ. ಇವತ್ತು ಜಿ ಟಿ ದೇವೇಗೌಡರು ನಾನು ಬರಬೇಕು ಅಂತ ಹೇಳಿದ್ದು ಕುಮಾರಸ್ವಾಮಿಯವರು ಒಂದು ವಾರ ವಿಶ್ರಾಂತಿ ತೆಗೆದುಕೊಳ್ತೀನಿ ಅಂದಾಗ ಜಿಟಿ ದೇವೇಗೌಡರ ಮುಖಂಡತ್ವದಲ್ಲೇ ಒಂದು ಕಮಿಟಿ ಮಾಡೋದು ಅಂತ ಹೇಳಿ ಹೇಳಿ ನಿರ್ಣಯ ಮಾಡೋದು. ಅದಕ್ಕೆ ನೀವೇ ಬನ್ನಿ ಅಂತ ಹೇಳಿದೆ. ಭೂಪೇಂದ್ರ ರೆಡ್ಡಿಯವರು ಹಿರಿಯ ಮುಖಂಡರು, ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ, ಶರವಣ್ಣವರಿದ್ದಾರೆ ಪಕ್ಷದ ಮುಖಂಡರು, ತಿಪ್ಪೇಸ್ವಾಮಿ ಅವರಿದ್ದಾರೆ, ನಮ್ಮ ಮೇಡಮ್ ಇದ್ದಾರೆ. ಈ ಸಂದರ್ಭದಲ್ಲಿ ಬಹಳ ವಿಷಯ ನಮ್ಮ ಜಿ ಟಿ ದೇವೇಗೌಡರು ಪ್ರಸ್ತಾಪ ಮಾಡಿದ್ದಾರೆ. ಇದನ್ನೇ ನೀವು ಕವರ್ ಮಾಡೋದು ಕಷ್ಟ ಆಗ್ಬೋದೇನೋ ಅಂತ ನನ್ನ ಭಾವನೆ. ತುಂಬ ವಿಷಯ ಹೇಳಿದ್ದಾರೆ, ಅದರಿಂದ ಮತ್ತೆ ನಾನು ಮತ್ತಷ್ಟು ವಿಷಯಗಳನ್ನು ಇವತ್ತು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲು ಸ್ವಲ್ಪ ಮಟ್ಟಿಗೆ ಹಿಂಜರಿತಾ ಇದ್ದೇನೆ. ನಾಳೆ ಬೇಕಾದರೂ ವೇಟ್ ಮಾಡೋದು, ನಾಡಿದ್ದು ಬೇಕಾದರೂ ವೇಟ್, ಏಕೆಂದರೆ ನಿಮಗೆ ಕವರೇಜ್ ಮಾಡಬೇಕಲ್ಲ. ತುಂಬ ವಿಷಯ ಹೇಳಿದ್ದಾರೆ, ನಾನು ಅದಕ್ಕೆ ಮೊಟಕು ಮಾಡಬಾರದು ಅಂತ ಯೋಚನೆ ಮಾಡ್ತಾ ಇದ್ದೆ. ದಯಮಾಡಿ ಯಾರು ತರ ತಿಳ್ಕೊಳ್ಬೇಡಿ. ಒಂದು ವಿಷಯ, ನಮ್ಮ ಅಧ್ಯಕ್ಷರಲ್ಲೇ ಇದ್ದಾರೆ, ರಂಗನಾಥ್ ಅವರನ್ನು ನಾವು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಗ್ರ್ಯಾಜುಯೇಟ್ ಟೀಚರ್ ಕಾನ್ಸ್ಟಿ ಅವರನ್ನ ನಾವು ಕಣಕ್ಕೆ ಇಳಿಸಿದ್ದೇವೆ. ಆ ವಿಷಯವನ್ನು ನಿಮ್ಗೊಂದು ಕರ್ತಾ ಇದ್ದೀವಿ.